ಸುದ್ದಿಗೆ ಸ್ವಾಗತ. ನಾನು ಅರುಣ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಹೌದು, ದೇಶಾದ್ಯಂತ ಕಾಂಗ್ರೆಸ್ ಕಲಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿಯೂ ಕೂಡ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ, ಎಲ್ಪಿಜಿ ಗ್ಯಾಸ್, ರಾಸಾಯನಿಕ ಗೊಬ್ಬರ ಸೇರಿದಂತೆ ಅಗತ್ಯ ವಸ್ತುಗಳನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿರುವುದು ಖಂಡನೀಯವಾಗಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಸೋಮವಾರ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಸಿಲಿಂಡರ್ ತಟ್ಟೆ, ಎಣ್ಣೆ ಡಬ್ಬಿ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ತಲೆ ಮೇಲೆ ಸಿಲಿಂಡರ್ ಹೊತ್ತುಕೊಂಡು ಪಿಕ್ ಪಾಕೆಟ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳೆದ 8 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಇನ್ನೂ ರಾಜ್ಯದಲ್ಲಿ 3.5 ವರ್ಷದಿಂದ ರಾಜ್ಯದಲ್ಲಿಯೂ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ. ಆದರೆ ಈವರೆಗೂ ಬೆಲೆ ಏರಿಕೆಗೆ ಕಡಿವಾಣ ಹಾಕುವ ಕೆಲಸ ಇವರು ಮಾಡುತ್ತಿಲ್ಲ. ಇನ್ನು ಕೊರೋನಾ ಆದ ನಂತರವಂತೂ ಅದೆಷ್ಟೋ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಸಣ್ಣ ಕೈಗಾರಿಕೆಗಳು ಕೂಡ ಮುಚ್ಚಿ ಹೋಗಿವೆ. ಬಡ ಜನರು ಬದುಕುವುದೇ ದುಸ್ತರವಾಗಿದೆ ಎಂದು ಹೇಳಿದರು. ಬಿಜೆಪಿಯವರು ಹೇಳೋದೊಂದು ಮಾಡೋದೊಂದು ಎಂದು ತಮ್ಮ ವಾಗ್ದಾಳಿಯನ್ನ ಮಾಡಿದರು. ನಿಮ್ಮ ಅಕ್ಕಪಕ್ಕದ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ. ಏನಾದ್ರು ಪ್ರತಿಕ್ರಿಯೆ ಸಿಕ್ಕಿದೆ ಅಥವಾ ಸಿಗಬಹುದಾ? ಜನಪರವಾದ ಏನ ಕಾರ್ಯಕ್ರಮ ಮಾಡಬಹುದು ಈ ಪ್ರತಿಭಟನೆಗೆ ಅನುಗುಣವಾಗಿ? ಅವರ ಹಾನಗಲ್ ಬೈ ಎಲೆಕ್ಷನ್ ಸೋತ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ದಿಢೀರ್ ಅಂತ ಪೆಟ್ರೋಲ್ ಮತ್ತು ಡಿಸೇಲ್ ಮೇಲಿನ ಸಬ್ಸಿಡಿಯನ್ನು ಸ್ವಲ್ಪ ಇದನ್ನ ಮಾಡಿಕೊಂಡು ಮುಂಬರುವಂಥ ಚುನಾವಣೆಯಲ್ಲೇ ಆಗಲಿ, ಮುಂಬರುವಂಥ ದಿನಗಳಲ್ಲಿ ಈ ಒಂದು ಏನು ಹೋರಾಟ ಇದೆ, ಬರೀ ನಮ್ಮ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಜನಸಾಮಾನ್ಯರ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಜೋರಾಗಿ ರಾಜ್ಯದಲ್ಲಿ ಏನಾದರೂ ಈ ಹೋರಾಟ ಜೋರಾದರೆ, ಜನಸಾಮಾನ್ಯರು ನಮಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ನಾವು ಪ್ರಭಾವವನ್ನು ಬೀರ್ತೀವಿ. ಈಗ ಸದ್ಯಕ್ಕೆ ಈ ವಿಷಯವನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ, ನಿಜವಾಗ್ಲೂ ಈ ಬೆಲೆ ಏರಿಕೆ ಗೊಬ್ಬರದಿರ್ಬೋದು, ಮೆಡಿಸಿನ್ ಇರ್ಬೋದು, ತಾವೆಲ್ಲ ನೋಡ್ತಾ ಇದ್ದೀರಾ. ಈಗ KSRTC ಟಿಕೆಟ್ ದರನೂ ಹೆಚ್ಚಾಗಿದೆ, ಡಿಸೇಲ್, ಪೆಟ್ರೋಲ್, ಗ್ಯಾಸ್, ದಿನಸಿ ಪ್ರತಿಯೊಂದು ಸಾಮಾನಿನ ಬೆಲೆ ಇವತ್ತು ಹೆಚ್ಚಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಜನರ ಮನಸ್ಸನ್ನು ಬೇರೆ ಕಡೆ ಎಳಿಲಿಕ್ಕೆ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದಾರೆ ಹೊರತಾಗಿ, ಜನರೆಲ್ಲ ಒಗ್ಗಟ್ಟಾಗಿ ನಾವು ಇವತ್ತು ಈ ರೀತಿ ನಾವು ಗಮನ ಸೆಳೆದ್ರೆ, ಸರ್ಕಾರದ ಚಾಟಿಯನ್ನು ನಾವು ಸರ್ಕಾರಕ್ಕೆ ಬೀಸಿದ್ರೆ ಖಂಡಿತವಾಗ್ಲೂ ಅವರು ಸುಧಾರಿಸ್ಕೊಳ್ತಾರೆ ಅಂತ ಅನಿಸುತ್ತೆ. ಜನ ಈಗ ರೆಡಿ ಆಗಿದ್ದಾರೆ, ಇದೇ ಅವ್ರಿಗೆ ಪಾಠವನ್ನು ಕಲಿಸ್ಕೊಡ್ತೀವಿ. ಅವರು ಬಹುಶಃ 5 ರಾಜ್ಯದಲ್ಲಿ ಗೆದ್ದಿದ್ದೀವಿ, ನಾವು 4 ರಾಜ್ಯದಲ್ಲಿ ಸರ್ಕಾರ ಮಾಡಿದೀವಿ ಅಂತ ಬೀಗ್ತಾ ಇದ್ರೆ ಕರ್ನಾಟಕದಿಂದನೇ ಅವ್ರಿಗೆ ಶಾಕ್ ಕೊಡೋದನ್ನ ಖಂಡಿತ ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.